ನಮಸ್ಕಾರ ಪ್ರಿಯ ವೀಕ್ಷಕರೇ. ಮಂಜಿನ ನಗರಿ ಮಡಿಕೇರಿಯಲ್ಲಿ ದಸರಾ ಎಷ್ಟೊಂದು ಸುಂದರ. ನಲವತ್ತಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವ ಶ್ರೀಕೋಟೆ ಮಾರಿಯಮ್ಮ ಯುವಕ ಮಿತ್ರ ಮಂಡಳಿಯು ಈ ಬಾರಿ ಅದ್ದೂರಿ ಮಂಟಪವನ್ನು ಹೊರಡಿಸುತ್ತಿದೆ. ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಸಾರಾಂಶವನ್ನು ಅಳವಡಿಸಿಕೊಂಡು ಜನಮೆಚ್ಚುಗೆ ಗಳಿಸಿರುವ ಹೆಗ್ಗಳಿಕೆಯೊಂದಿಗೆ ಈ ಬಾರಿ ಹಯಗ್ರೀವನಿಂದ ಹಯಗ್ರೀವ ದಾನವನ ಸಂಹಾರ ಎಂಬ ಕಥಾ ಸಾರಾಂಶವನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ. ಹಿಂದಿನ ಯುಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಾಕಷ್ಟು ಅದ್ಭುತಗಳು ನಡೆದಿವೆ. ದೇವದಾನವರ ನಡುವಿನ ಕಾದಾಟ, ದಾನವರ ಸಂಹಾರ, ಲೋಕ ಸಂಕಷ್ಟ ಪರಿಹಾರದಂತಹ ಘಟನಾವಳಿಗಳು ಈ ಭೂಮಿಯಲ್ಲಿ ಸಂಭವಿಸಿದೆ. ಅಂತಹ ಘಟನಾವಳಿಗಳಲ್ಲಿ ಒಂದಾದ ಹಯಗ್ರೀವನಿಂದ ಹಯಗ್ರೀವ ದಾನವನ ಸಂಹಾರ ಹೇಗೆ ನಡೆಯಿತು ಎಂಬುದೇ ಕಥಾ ಸಾರಾಂಶ. ಹಯರೂಪ
ಕುಟುಂಬವನ್ನು ಕಾಪಾಡಿ ಕಾಪಾಡಿ. ಚಿಂತಿಸಲಿ, ಮಹಾವಿಷ್ಣು ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ಅವರ ನಿರ್ದೇಶನ ಈ ಸಂದರ್ಭದಲ್ಲಿ ಉತ್ತಮ. ನಾವೆಲ್ಲರೂ ಸೇರಿ ಶ್ರೀಹರಿ ದರ್ಶನ ಪಡೆದು ನಮ್ಮ ಸಂಕಷ್ಟ ಪರಿಹಾರಕ್ಕಾಗಿ ವೈಕುಂಠಕ್ಕೆ ಹೋಗೋಣ. ಶೇಷಶಯನಾದ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿದ್ದಾರೆ. ನಿಮ್ಮ ತಪೋಬಲದಿಂದ ಸೂಕ್ತವಾದ ಮಾರ್ಗದರ್ಶನ ನೀಡಿದೆ. ಆಗಲಿ ಮಹಾದೇವ, ತಮ್ಮ ಕೋರಿಕೆಯಂತೆ ನನ್ನ ತಪೋಬಲದಿಂದ ವಮಿಕ್ರಮಿಯನ್ನು ಸೃಷ್ಟಿಸಿ ಮಹಾವಿಷ್ಣುವಿನ ಯೋಗ ನಿದ್ರೆಯನ್ನು ಭಗ್ನಗೊಳಿಸುವೆನು. ವಮಿಕ್ರಮಿ, ನೀನು ಹೋಗಿ ಶ್ರೀ ಮಹಾವಿಷ್ಣುವಿನ ಯೋಗ ನಿದ್ರೆಯನ್ನು ಭಗ್ನಗೊಳಿಸು.
ಅದೆಷ್ಟೋ ದುಷ್ಟ ದಾನವರ ರುಂಡವನ್ನು ಚೆಂಡಾಡಿದ